ದೇವಸ್ಥಾನಕ್ಕೆ ಬಂದ್ಬಿಟ್ಟು ದೇವ್ರು ಹೇಗಿತ್ತು ಅಂತ ಕೇಳ್ತೀರಾ ನೀವು? ಕೇಳ್ತೀರಾ? ಸೂಪರ್ ಆಯ್ತು ಅಣ್ಣ, ಇಂಟರ್ವಲ್ ಸೀನ್ ಮಾತ್ರ ಮಸ್ತು. ಶಿವಣ್ಣಂಗೆ ಯಾರು ಸರಿ ಸಟ್ಟಿನ ಇಲ್ಲ ಅಣ್ಣ, ಸೂಪರ್. ಶಿವಣ್ಣನ ಆಕ್ಟಿಂಗ್ ಮಸ್ತ್ ಐತೆ, ಸೂಪರ್. ಜೇನುತುಪ್ಪ ಸಿಹಿ ಆಗಿದೆಯೋ ಕಹಿ ಆಗಿದೆಯೋ? ಅದೇ ತರ ಸಿನಿಮಾನು ಅಷ್ಟೇ ಸೂಪರ್ ಆಗಿದೆ, ಬ್ಲಾಕ್ ಬಸ್ಟರ್. ದುಡ್ಡು ಬರ್ತಾ ಇದೆ ಅಂತಿದೆ, ಹೆಂಗ್ ಬರ್ತಿ ಅಂತ ಗೊತ್ತಿಲ್ಲ, ಎಲ್ಲರಿಗೂ ದುಡ್ಡು ಕೊಡ್ತಾ ಇದ್ದಾನೆ ಹಿಂಗೆ. ಸೂಪರ್ ಸಿನಿಮಾ, ಸಿನಿಮಾ ಸರ್ ಸಿನಿಮಾ ಅಂದ್ರೆ ಶಿವಣ್ಣ, ಶಿವಣ್ಣ ಅಂದ್ರೆ ಸಿನಿಮಾ, ಸೂಪರ್. ಸೂಪರ್ ಸೂಪರ್ ಶಿವಣ್ಣನ ಆಕ್ಟಿಂಗ್ ಮಸ್ತ್ ಐತೆ, ಸೂಪರ್. ಹೊಸ ಹೊಸ ಸೂಪರ್ ಆಗಿದ್ದಾರೆ. ಸೂಪರ್ ಲಾಂಗ್ ಸುರಜ್ ಕುಮಾರ್ ಬರ್ಬೇಕು. ಸೂಪರ್ ಚೆನ್ನಾಗಿದೆ, ಹೇಗೆ ಸರ್ ಸಿನಿಮಾ? ಸೂಪರ್ ಚೆನ್ನಾಗಿದೆ. ಹೇಗೆ ಸರ್ ಸಿನಿಮಾ? ಸೂಪರ್. ಹೇಗಿತ್ತು ಸರ್? ಹೇಗಿತ್ತು ಸಿನಿಮಾ? ಚೆನ್ನಾಗಿದೆ. ಯಾರ್ ಸೂಪರ್ ಮೂವಿ ಸರ್, ಮತ್ತೆ ಮತ್ತೆ ಬಂದು ನೋಡ್ಬೇಕು. ಸೂಪರ್ ಸೂಪರ್ ಆಯ್ತು ಅಣ್ಣ, ಇಂಟರ್ವಲ್ ಸೀನ್ ಮಾತ್ರ ಮಸ್ತು. ಶಿವಣ್ಣಂಗೆ ಯಾರು ಸರಿ ಸಟ್ಟಿನ ಇಲ್ಲ ಅಣ್ಣ, ಸೂಪರ್ ಫಿಲಮ್. ಕದೈತೆ ಈ ತರ ಮಳೆಗಾಲ, ಶಿವಣ್ಣ ಎಷ್ಟೇ ಇದಾದ್ರು ಶಿವಣ್ಣ ಶಿವಣ್ಣ ಸೂಪರ್. ಅದೇ ಅವರ ಇಷ್ಟು ಅವರಿಷ್ಟು ವಯಸ್ಸಾದ್ರೂ ಕೂಡ ಇಷ್ಟು ಹುಮ್ಮಸ್ಸಿನಿಂದ ಭಾಳ ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನು ಸರ್ ಸಿನಿಮಾ ಆಗಿತ್ತು ಅಂತ ಕೇಳ್ತೀರಾ? ದೇವಸ್ಥಾನಕ್ಕೆ ಬಂದ್ಬಿಟ್ಟು ದೇವ್ರು ಹೇಗಿತ್ತು ಅಂತ ಕೇಳ್ತೀರಾ ನೀವು? ಕೇಳ್ತೀರಾ? ಸರ್ ಆಲ್ಮೋಸ್ಟ್ ಎರಡು ಚೆನ್ನಾಗೈತೆ ಸರ್, ಶಿವಣ್ಣನೇ ಫುಲ್ಲು ಆಯ್ತಾ. ಇದು ಶಿವಣ್ಣ ಮಾಡಿರೋ ಕ್ಯಾರೆಕ್ಟರ್ ಅಲ್ಲ, ಅಭಿಮಾನಿಗಳು ಒತ್ತಾಯದ ಮೇರೆಗೆ ರಣಗಲ್ ಪಾತ್ರ ನೀವು ಮಾಡಬೇಕು ಅಣ್ಣ, ಮಾಡಬೇಕು ಅಣ್ಣ ಅಂತ ನಾವು ಹೋಗಿ 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 ಕೇಳಿ ಕೇಳಿ ಅಭಿಮಾನಿಗಳಿಗೋಸ್ಕರ ರಣಗಲ್ ಪಾತ್ರ ಮಾಡಿದ್ರೆ. ಅದೇ ಥರ ಒಂದು ರಿಕ್ವೆಸ್ಟು ಅಣ್ಣ, ರಣಗಲ್ ಪಾತ್ರ ಮಾಡಿದಿರ ಅದೇ ಥರ ಗೋಷ್ಠಲ್ಲಿ ದಳವಾಯಿ ಪಾತ್ರನೂ ಆದಷ್ಟು ಬೇಗ ಬಂದು ಮಾಡಿಬಿಡಿ. ನಾವು ಇದೇ ಥರ ಬಂದು ಥಿಯೇಟ್ರಿಗೆ ಬಂದು ಅಣ್ಣ, ಯಾವತ್ತೂ ನಾವು ನಿಮ್ಮ ಅಭಿಮಾನಿಗಳು ನಿಮ್ಮನ್ನಂತೂ ಬಿಟ್ಕೊಡೋದಿಲ್ಲ ಅಣ್ಣ, ನಿಮ್ಗೆ ಒಳ್ಳೇದಾಗಲಿ, ಯಾವತ್ತೂ ಸದಾ ಕಾಲ ನಿಮ್ಮ ಜೊತೆ ಇರ್ತೀವಣ್ಣ. ಎಷ್ಟೇ ಅಣ್ಣ, ಫಿಲಮ್ ಚೆನ್ನಾಗಿದೆ, ತಂಗಿ ಪಾತ್ರ ಚೆನ್ನಾಗಿದೆ, ಮತ್ತು ಬಾಸು ಅವ್ರಿಗೆ ಗೊತ್ತಲ್ಲ ಅವ್ರಿಗೆ ಹೇಗೆ ಮಾಡಬೇಕು ಅನ್ನೋದು ಒಂದು ಹೊಸ ಕಲಾವಿದರಿಗೆ ಒಂದು ಒಂದು ಅವಕಾಶ ಕೊಡೋದಕ್ಕೆ ದೊಡ್ಡ ಮನೆ ಒಂದು ಇದು ಮಾಡ್ತೈತೆ. ಒಟ್ಟಿನಾಗೆ ಫಿಲಮ್ ಚೆನ್ನಾಗಿದೆ, ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಸರ್ ಸಿನಿಮಾ, ಫಸ್ಟ್ ಹಾಫ್ ಎಲ್ಲ ಓವರ್ ಆಲ್ ಸಿನಿಮಾನೇ ಸೂಪರ್, ಅದ್ರ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಲ್ಲ, ಸಿನಿಮಾನೇ ಸೂಪರ್ ಇಟ್ಟು ನೂರಕ್ಕೆ ನೂರು ಸೂಪರ್ ಸರ್ ಸಿನಿಮಾ. ಈ ಥರ ಸಿನಿಮಾ ಶಿವಣ್ಣ ಬಿಟ್ಟರೆ, ಶಿವಣ್ಣನ ಬಿಟ್ಟರೆ ಯಾರ ಕೈಲೂ ಸಾಧ್ಯ ಇಲ್ಲ, ಅದು ರಾಜವಂಶದ ಕುಡಿಯಿಂದನೇ ಸಾಧ್ಯ, ಅದು ಅದು ಶಿವಣ್ಣನಿಂದನೇ ಸಾಧ್ಯ. ಸೂಪರ್ ಸಿನಿಮಾ, ಆ ನರ್ತನ ಅವ್ರಿಗೆ ತುಂಬ ತುಂಬ ಥ್ಯಾಂಕ್ಸ್. ಯಾಕಂದರೆ ಶಿವಣ್ಣನ ಯಾವ ರೀತಿ ತೋರಿಸ್ಬೇಕಂದ್ರೆ ನರ್ತನ ಅವ್ರಿಗೆ ಗೊತ್ತಿದೆ. ಈ ಒಂದು ಸಿನಿಮಾ ಭೈರತಿ ರಣಗಲ್ಲು ಇಡೀ ಚಿತ್ರರಂಗಕ್ಕೆ ಒಂದು ಮೈಲಿಗಲ್ಲಿದೆ. ಡಾಕ್ಟರ್ ಶಿವರಾಜ್ ಕುಮಾರ್ಗೆ ಸರಿಯಪ್ಪ ಹೇಳ್ತೀನಿ ಸುಮ್ಮನೆ ಹೇಳಕ್ಕೆ. ಫಸ್ಟ್ ಹಾಫ್ ಹೆಂಗಿತ್ತು? ಪ್ರೀಕ್ವೆಲ್ ಅಲ್ವಾ, ಸೆಟಪ್ ಎಲ್ಲ ಕರೆಕ್ಟಾಗಿರ್ಬೇಕಿದ್ದೀನಿ. ಸೆಕೆಂಡ್ ಹಾಫು ಕತೆ ಮುಂದೆ ಹೋಗಿಲ್ಲ, ಎಲಿವೇಷನ್ಸ್ ಅಷ್ಟೇ ಇರೋದು. ಕತೆಯಲ್ಲಿ ಡೆವಲಪ್ಮೆಂಟ್ ಅಂತ ಇರುತ್ತಲ್ಲ, ಬರೀತಿರಂಗಳ ಅವ್ರ ಅಪ್ಪನ ತೋರಿಸಿದ್ರು ಫಸ್ಟ್ ಹಾಫಲ್ಲಿ, ಅವ್ರು ಎಲ್ಲೋದ್ರು ಅಂತಲೇ ಇಲ್ಲ. ಬೈ ದ ಎಂಡ್ ಲಾಜಿಕಲ್ ಒಂದು ದುಡ್ಡು ಹೆಂಗೆ ಬರ್ತಿದೆ ಅಂತಲೇ ಗೊತ್ತಿಲ್ಲ, ಮೂವಿಲಿ ದುಡ್ಡು ಬರ್ತಾ ಇದೆ ಅಂತಿದೆ, ಹೆಂಗೆ ಬರ್ತಿದೆ ಅಂತ ಗೊತ್ತಿಲ್ಲ, ಎಲ್ಲರಿಗೂ ದುಡ್ಡು ಕೊಡ್ತಾ ಇದ್ದಾನೆ ಹಿಂಗೆ, ಅರ್ಥನೇ ಆಗಲಿ ನಂಗೆ. ಅದು ಅದು ಸ್ವಲ್ಪ ಡೀಟೇಲಿಂಗ್ ಆಗಿದೆ, ಚೆನ್ನಾಗಿರೋದು. ಒನ್ ಟೈಮ್ ವಾಚ್ ಮಾಡಿದ್ವಿ, ಬಟ್ ಮಫ್ತಿ ಅಂತೂ ಮಫ್ತಿ ಅಂತೂ ರೇಂಜಿಗೆ ಇಲ್ಲವೇ ಇಲ್ಲ, ಚಾನ್ಸ್ ಇಲ್ಲ. ಶ್ರೀಮುರಳಿ ಅವ್ರ ಕ್ಯಾಮಿಯೋ ಏನಾದರೂ ಇದೆಯಾ? ಇಲ್ಲ, ಲಾಸ್ಟಲ್ಲಿ ಹಿಂಗೆ ಆಯಿತು ಅಂತ ತೋರಿಸ್ಬೇಕು, ರೀಕ್ಯಾಪ್ ತೋರಿಸ್ತೆ ಮಫ್ತಿ. ಮಫ್ತಿ ರೀಕ್ಯಾಪ್ ಬರುತ್ತಾ? ಮಫ್ತಿಗೆ ರೀಕ್ಯಾಪ್ ಲಾಸ್ಟ್ ರೇಟಿಂಗ್ ಟೂ ಟೂ ಟೆನ್ಗೆ ಟೂನ ಟೆನ್ಗ ಫೈವ್ ಫೈವ್ ಟೆನ್ಗೆ ಫೋರ್ ಕೊಡ್ಬೋದು, ಟೆನ್ಗೆ ಫೋರ್ ಅಷ್ಟೇನಾ? ಲಾಜಿಕ್ ಮಿಸ್ಸಿಂಗ್ ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಮಿಸ್ಸಿಂಗ್ ಇದೆ. ಯೂಟ್ಯೂಬಾ? ಹಾಂ ಯೂಟ್ಯೂಬ್. ನನಗೆ ಇದು ಅದೇ 2.5 ಕೊಡ್ತೀನಿ. 2.5 ಮೂವಿ ತುಂಬ ಚೆನ್ನಾಗಿದೆ, ಚೆನ್ನಾಗಿದೆ. ಇದೇ ಥರ ಸಿನಿಮಾಗಳು ತೆಗಿಲಿ ಅವರು. ಇನ್ನೊಂದು ದೇವ್ರ ಹೇಳ್ತಾರೆ, ಲಾಜಿಕ್ ಇಜಿಕ್ ಏನಿಲ್ಲ, ಮಫ್ತಿ ಸೆಕೆಂಡ್ ಪಾರ್ಟ್, ಇದು ಫಸ್ಟ್ ಪಾರ್ಟ್. ಇಲ್ಲಿಂದ ಸ್ಟಾರ್ಟ್ ಕಮೆಂಟ್ಸ್ ಆಗೋದು, ಅದು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಪಿಕ್ಚರ್. ಬಂದೆಲ್ಲ ನೋಡಲಿ.